ನಿನಗೆ ಗೊತ್ತಿದ್ಯೋ ಇಲ್ವೋ, ಆದನ ನೀ ಜನ್ಮ ರಹಸ್ಯನ ಬೇಚಿದೀನಿ ಶರ್ಮ. ಅವಳು ನಾಗ ಮತ್ತು ಮನುಷ್ಯನ ಅನುಸಂಧಾನದಿಂದ ಜನ್ಮ ಪಡೆದಿದ್ದಾಳೆ ಶರ್ಮ. ಇವಳು ಹುಟ್ಟಿಗೆ ಹೇಗೆ ಕಾರಣ ಇದೆಯೋ ಹಾಗೆ ಇವಳು ಸಾವಿಗೂ ಒಂದು ಕಾರಣ ಇದೆ. ಆದ್ರೆ ಈ ಸತ್ಯ ಜನನಿಗಿನ್ನೂ ಗೊತ್ತಾಗಿಲ್ಲ ಶರ್ಮ. ಸಂದರ್ಭಕ್ಕೆ ಸರಿಯಾಗಿ ಅವಳಿಗೆ ಗೊತ್ತಿಲ್ಲದೆ ಈ ಶಕ್ತಿ ಅವಳಿಗೆ ವರವಾಗಿದೆ, ಬೇರೆಯವರಿಗೆ ತೊಡಕಾಗಿದೆ. ಇದನ್ನೇ ನಾನು ನನ್ನ ಪ್ರಯೋಗಕ್ಕೆ ಬಳಸ್ತಾ ಇರೋದು ಶರ್ಮ. ನಮ್ಗ ನಾಗ್ಮಣಿನ ಯಾಕೆ ಪಡೆಯೋಕಾಗ್ತಿಲ್ಲ ಗೊತ್ತಾ ಜನನೇ? ಹೌದು, ಆ ಜನ ನೀನೇ ಕಾರಣ. ನಾಗಮಣಿ ಇಲ್ಲದೆ ಆ ಕಾಲಚಕ್ರಗಳು ಸಿಗೋದಿಲ್ಲ. ನಾಗಮಣಿ ತಗೊಳ್ಳೋದಕ್ಕೆ ಆ ಜನನಿ ಬಿಡೋದಿಲ್ಲ ಶರ್ಮ. ಈ ಎರಡು ಶಕ್ತಿಗಳಿಗೂ ಜನ ನೀನೇ ಕಾವಲು. ಅವಳಿರೋವರೆಗೂ ಇದು ಅಸಾಧ್ಯ. ಈ ಅಸಾಧ್ಯನ ಸಾಧ್ಯ ಮಾಡೋದೇ ನನ್ನ ಗುರಿ. ಜನನಿ ಅಂತ್ಯ ಹೇಗೆ ಅನ್ನೋದನ್ನ ನಾನ್ ಕಂಡಿಡ್ದಿದ್ದೀನಿ, ನಾನ್ ಕಂಡಿಡ್ದಿದ್ದೀನಿ ಶರ್ಮ. ಗುರುಗಳೇ, ಜನನಿ ಅವನತಿ ರಹಸ್ಯ ಹೇಳಿ ಗುರುಗಳೇ. ನಾನ್ ನಿಮ್ ಶಿಷ್ಯ ಗುರುಗಳೇ, ನನ್ನಿಂದ ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಹೇಳಲ್ಲ ಈ ರಹಸ್ಯ, ನಾನು ಯಾರಿಗೂ ಹೇಳಲ್ಲ. ಗುರುಗಳೇ, ನನಗೆ ನನಗೂ ಹೇಳ್ಬಾರ್ದ ಗುರುಗಳೇ. ಇದುವರೆಗೂ ನೀನ್ ಮಾಡಿರೋ ಕೆಲ್ಸದಲ್ಲಿ ಯಾವ್ದು ಫಲ ಸಿಕ್ಕಿಲ್ಲ ಶರ್ಮ. ಅದಕ್ಕೆ ಈ ಸಲ ಈ ಕೆಲ್ಸನ ನಾನೇ ಮಾಡ್ತೀನಿ. ವಿರಾಟ್, ವಿರಾಟ್. ಏನಿಲ್ಲಿ ಕೂಗೋದ್ರಲ್ಲೇ ಒಂಥರ ಬದಲಾವಣೆ ಇದೆ, ಏನ್ ಸಮಾಚಾರ? ನಾವು ಕೂಗೋ ಕೂಗು ಕೇಳೋರ್ಗೆ ಕೇಳ್ಸಲ್ಲ ಅಂದ್ಮೇಲೆ ನಾವು ಕೂಗೋ ಸ್ಟೈಲನ್ನೇ ಚೇಂಜ್ ಮಾಡ್ಕೋಬೇಕು ಅಲ್ವಾ? ಕೇಳೋ ಅಂತ ಮಾತಿದ್ರೆ ಪೀಸು ಮಾತು ಕೇಳತ್ತೆ. ಅಪ್ಪ, ನಿನ್ನ ಮಾತಲ್ಲಿ ಗೆಲ್ಲಕ್ಕಾಗಲ್ಲ ವಿರಾಟ್. ಹೊಗಳದೆಲ್ಲ ಸಾಕು, ಏನ್ ಬಂದಿದ್ ವಿಷಯ ಹೇಳು. ಏನಿಲ್ಲ ವಿರಾಟ್, ಕೆಲವೊಂದ್ಸಲ ನಮಗೆ ದಕ್ಕದೇ ಇರೋ ವಸ್ತು ಬೇರೆಯವ್ರಿಗೆ ದಕ್ಕತ್ತೆ ಅಂದಾಗ ಅದ್ರ ಆಸೆನ ಬಿಟ್ಟು ತ್ಯಾಗ ಮಾಡ್ಬೇಕು, ಇಲ್ಲ ದಕ್ಕೋರ್ಗೆ ಸಹಾಯ ಮಾಡ್ಬೇಕು. ಏನಿಲ್ಲಿ ನಿನ್ ಬಾಯಿನಲ್ಲಿ ತ್ಯಾಗದ ಮಾತುಗಳು. ಹಾಗಂತ ಯಾವ ವಸ್ತುಗಳು ದಕ್ಕತ್ತೆ ದಕ್ಕಲ್ಲ? ಈಗ ನೀನೇ ಒಂದ್ ವಸ್ತು ಅಂತ ಅನ್ಕೋ. ನೀನೊಂದ್ ತೀರ, ಜನನಿ ಒಂದ್ ತೀರ. ನಿನಗೆ ಜನನಿ ಬೇಕೋ, ಜನನಿಗೆ ನೀನ್ ಬೇಕೋ, ಮಧ್ಯ ನಾನೇನ್ ಮಾಡ್ಬೇಕು? ಈಗ ನೀನ್ ಜನನಿನ್ ಸೇರ್ಬೇಕು ಅಂದ್ರು, ಜನನಿ ನಿನ್ನ ಸೇರ್ಬೇಕು ಅಂದ್ರು ನನ್ನನ್ನ ಬಳಸ್ಕೋಬೇಕು. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ನಿನ್ನ ಜನನಿ ನಡುವೆ ನಾನು ಸಂಪರ್ಕ ಸೇತುವೆ. ವಾವ್, ನೈಸ್. ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದಕ್ಕೆ ಲವ್ ಬ್ರಿಡ್ಜ್ ನ ಡಿಸೈನ್ ಮಾಡ್ತಿದ್ಯಾ? ಹೌದು ವಿರಾಟ್, ಅಟ್ ಲೀಸ್ಟ್ ನಾನು ಒಳ್ಳೇದ್ ಮಾಡ್ದೆ ಅಂತ ತೃಪ್ತಿ ಇರುತ್ತೆ ನನಗೆ. ಆದ್ರೆ ವಿರಾಟ್, ನಂಗೊಂದ್ ಡೌಟ್ ಇದೆ. ಜನನಿ ಒಂದೊಂದ್ಸಲ ಒಂದೊಂದ್ ತರ ಇರ್ತಾಳಲ್ವಾ? ಆಮೇಲೆ ನೀ ನಂಬ್ತೀಯ ಅಂತ ನಂಬಿಕೆ ಇಲ್ಲ, ಆದ್ರೂ ಹೇಳ್ತಾ ಇದೀನಿ, ಇದಕ್ ಮುಂಚೆ ಜನನಿ ಬಗ್ಗೆ ನಿನ್ಗೇನು ಅನ್ಸೇ ಇಲ್ವಾ? ಅಂದ್ರೆ? ಅಂದ್ರೆ ಜನನಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಲ್ಲ ಅಂತ ನಿನ್ಗೆ ಅನ್ಸಲ್ವಾ? ನೀಲಿ, ಏನ್ ಮಾತಾಡ್ತಿದ್ಯಾ? ವಿರಾಟ್, ನನ್ನ ಹತ್ರ ಸಾಕ್ಷಿ ಇದೆ ವಿರಾಟ್. ಅವತ್ತು ಜನನಿ ಮನೆಯಲ್ಲಿ ನಿನ್ನ ಮಾತಾಡಿಸ್ಬೇಕು ಅಂತ ನೀನು ಹುಡ್ಕೊಂಡ್ ಬರ್ತಿದ್ದೆ. ಆಗ ನೀನು ಜನನಿ ರೂಮಲ್ಲಿ ಮಾತಾಡ್ತಾ ಇದ್ದಿದ್ದನ್ನ ನಾನ್ ಕೇಳಿಸ್ಕೊಂಡೆ. ಆದ್ರೆ ನಿಮ್ಮಿಬ್ರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಲ್ಲೇ ಕಿಟಕಿ ಹತ್ರ ನಿಂತ್ಕೊಂಡು ಫೋಟೋ ತೆಗೆಯೋಣ ಅಂತ ನೋಡಿದ್ರೆ ನೀನ್ ಮಾತಾಡ್ತಾ ಇದ್ದಿದ್ದು ಹಾವ್ ಜೊತೆ ವಿರಾಟ್. ನನ್ನ ಹತ್ರ ಫೋಟೋ ಇದೆ, ಬೇಕಾದ್ರೆ ನೋಡು. ಹೇಳು ವಿರಾಟ್, ಜನನಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್? ನೀಲಿ, ಬ್ರಿಡ್ಜ್ ಆಗ್ತೀನಿ ಅಂದೆ, ಓಕೆ. ಫೋಟೋಗ್ರಾಫರ್ ಬೇರೆ ಆಗ್ತೀಯಾ? ಈಗ ಫೋಟೋಶಾಪ್ ಅಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ವಿರಾಟ್. ನೀಲಿ, ತುಂಬಾ ಎಕ್ಸಾಂಪಲ್ಸ್ ಇದೆ. ಫಿಲ್ಮ್ ಸ್ಟಾರ್ಸ್ ನ ಮದ್ವೆ ಆಗಿದ್ದೀನಿ ಅಂತ ಅವ್ರ ಫೋಟೋನ ಇವ್ರ ಪಕ್ಕದಲ್ಲಿ ಹಾಕಿ ಕೊಲಾಜ್ ಮಾಡಿ ಕೇಸ್ ಹಾಕಿರೋದಿದೆ. ಈಗ ನೀನ್ ನನ್ನ ಪಕ್ಕದಲ್ಲಿದ್ಯಾ, ಒಂದ್ ಫೋಟೋ ತಗೋ.
ನಾ ನಿನ್ ಬದ್ಲು ಒಂದು ಕೋತಿನೋ ಗೂಬೆನೋ ಮಾಡಿ ತೋರ್ಸ್ಲಾ? ನೋಡಿಲಿ, ಈಗ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ. ಇಂಥ ಚಿಲ್ಲರೆ ಐಡಿಯಾನ ಬಿಟ್ಟು ಥಿಂಕ್ ಬಿಗ್. ನಾನಿನ್ ಹೊರಡ್ತೀನಿ, ಜನನಿ ಮನೆಗೆ ಹೋಗ್ಬೇಕು. ಪುರುಷೋತ್ತಮ ಅಂಕಲ್ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರು. ವಿರಾಟ್, ವಿರಾಟ್, ಇವನ ಹೇಗ್ ನಂಬಿಸೋದು? ಫೋಟೋ ತೋರಿಸಿದ್ರು ನಂಬ್ತಾ ಇಲ್ಲ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಆ ಜನನಿ ಅಬ್ನಾರ್ಮಲ್. ಇದೊಂದ್ಸಲ ನನ್ ಮೇಲೆ ನಂಬಿಕೆ ಇಟ್ಟು ಹೇಳಿ ಗುರುಗಳೇ, ನನ್ನ ಪ್ರಾಣ ಹೋದ್ರು ಪರವಾಗಿಲ್ಲ, ನಾನು ಈ ಕೆಲಸ ಮಾಡೇ ಮಾಡ್ತೀನಿ. ನೀನು ನನ್ನ ಸೃಷ್ಟಿ ಶರ್ಮ, ನಿನ್ನ ಪ್ರಾಣಕ್ಕೆ ಬೆಲೆ ಇಲ್ಲ. ಮೇಲಾಗಿ ಕ್ಷುಲ್ಲಕ ಕಾರಣಕ್ಕೆ ಯಾರ ಪ್ರಾಣ ಬಲಿನೂ ಬೇಕಾಗಿಲ್ಲ. ಬೆಣ್ಣೆಯಲ್ಲಿ ಕೂದಲು ತೆಗ್ದಾಗೆ ಆ ಜನ ನೀನ ಮುಗಿಸ್ಬೋದು ಶರ್ಮ. ಗುರುಗಳೇ, ಕುಂಡಲಿ, ಜನನಿಯ ಜನನದ ಕುಂಡಲಿ ಶರ್ಮ. ಬರಕ್ ಹೇಳಿದ್ರಲ್ಲ, ಏನ್ ವಿಷಯ? ಹೌದು ಮಾ, ವಿಷಯ ಇದೆ. ಹಲೋ ಅಂಕಲ್. ಹಾಯ್. ಹಲೋ. ಏನ್ ಅಂಕಲ್, ಏನೋ ಬರೋದಕ್ಕೆ ಹೇಳಿದ್ರಿ? ಹೌದಪ್ಪ. ನೋಡಪ್ಪ ವಿರಾಟ್, ಎಂಗೇಜ್ಮೆಂಟ್ ಟೈಮ್ ಇಂದ ಹಿಡಿದು ಮದುವೆ ಟೈಮಿನ ತನಕ ಏನೇನೋ ಗೊಂದಲಗಳು, ಅವಮಾನಗಳು, ಏನೇನೋ ಆಗೋದು. ಕೊನೆಗೆ ದೇವಸೇನಾಗ ಇಷ್ಟ ಇತ್ತೋ ಇಲ್ವೋ, ಅವಳು ಮದುವೆ ರಾಮ್ ಜೊತೆ ಆಗೋಯ್ತು ಅನ್ಕೊಳ್ಳೋ ಅಷ್ಟರಲ್ಲಿ ಅವಳ ಮನೆ ಬಾಗಿಲಲ್ಲಿ ನಿನಗ್ ಕಳಂಕ. ಎಲ್ಲ ಶಾಂತ ಆದ್ಮೇಲೆ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ವಿಲಾಸಿನಿ ಮನೆಯಲ್ಲಿ ಇಲ್ಲದೆ ಇರೋ ಕಾರಣ ನಾನ್ ಬರಕ್ಕಾಗಲ್ಲ, ಅದಕ್ಕೆ ನಿಮ್ಮಿಬ್ರು ಕಳಿಸೋಣ ಅಂತ ತೀರ್ಮಾನ ಮಾಡಿದೀನಿ. ನಮ್ ಪೂಜೆಯಿಂದ ನಮ್ಮಿಬ್ರು ಹೆಣ್ಮಕ್ಳಿಗೂ ಒಳ್ಳೇದಾಗತ್ತೆ ಅಂದ್ರೆ ನೀವಿಬ್ರು ಹೋಗ್ ಬನ್ರಪ್ಪ. ಏನಪ್ಪ ವಿರಾಟ್, ಹೋಗ್ತೀಯಾ? ಶೋರ್ ಅಂಕಲ್. ಇದು ಒಂದು ಪುರಾತನ ದೇವಸ್ಥಾನ, ಬಹಳ ಹಳೆ ಕಾಲದ್ದು, ಆದ್ರೆ ಇನ್ನೂ ಬಹಳ ಸತ್ಯ ಇರುವಂತಹ ದೇವಸ್ಥಾನ. ಹೋಗ್ ಬರ್ತಿರಲ್ಲ? ಎಲ್ರಿಗೂ ಒಳ್ಳೇದಾಗತ್ತೆ ಅಂದ್ರೆ ನಾನು ಯಾವಾಗ್ಲೂ ರೆಡಿ ಅಂಕಲ್. ಗುರುಳೇ, ಇದ್ ಹೇಗ್ ಸಿಕ್ತು? ಗುರುಳೇ, ಸಿಗೋದಕ್ಕೆ ಇದೇನು ನಿಧಿನ, ಕಳು ಮಾಡೋದಕ್ಕೆ ದೇವಸ್ಥಾನ ತಿಜೋರಿನ. ಮೂರು ಹಗಲು ಮೂರು ರಾತ್ರಿ ಅನ್ನ ನೀರು ಇಲ್ದೆ, ನಿದ್ರೆ ಇಲ್ದೆ, ಗ್ರಹಗಳ ಕೂಟ, ನಕ್ಷತ್ರಗಳ ಲೆಕ್ಕಾಚಾರ, ದಿನ ಕಾಲಗಳ ಗುಣಾಕಾರ, ನೂರಾರು ಸಾವಿರಾರು ಕುಂಡಲಿಗಳ ಆಧಾರದ ಮೇಲೆ ಇದನ್ನ ತಯಾರು ಮಾಡಿದ್ದೇನೆ. ಈ ಎಲ್ಲಾ ಲೆಕ್ಕಾಚಾರದ ಮೇಲೆ ಬಂದ ಒಂದೇ ಒಂದು ಅಂಶದ ಉತ್ತರ ಅಂದ್ರೆ ಜನನೇ. ಜನನಿ ಮೂಲತಃ ಮನುಷ್ಯ ರೂಪ, ಸರ್ಪದ ಅಂಶ. ಯಾಕ್ ಶರ್ಮಾ,
ಆಶ್ಚರ್ಯ ಆಯ್ತಾ, ಭಯ ಆಯ್ತಾ? ಎರಡು ಗುರುಗಳೇ. ನಿನಗೆ ಇನ್ನೊಂದು ಆಶ್ಚರ್ಯ ಕಾದಿದೆ ಶರ್ಬ. ಈ ಕುಂಡಲಿಯಲ್ಲಿ ಆ ಜನನಿಯ ಜನ್ಮ ರಹಸ್ಯ ಮಾತ್ರ ಅಲ್ಲ, ಮರಣ ರಹಸ್ಯನೂ ಇದೆ ಶರ್ಬ. ಏನ್ ರಹಸ್ಯ ಗುರುಗಳೇ? ಇಂಟರ್ನೆಲ್ಲ ನೀವ್ ನಂಬ್ತೀರಾ? ಯಾಕೆ, ನೀವ್ ನಮ್ಮಲ್ವಾ? ಅಲ್ಲ, ಎಷ್ಟ್ ನಂಬ್ತೀರಾ ಅಂತ ಕೇಳಿದೆ. ನೀವ್ ನಿಮ್ ತಾಯಿನ ಎಷ್ಟು ಪ್ರೀತಿಸ್ತೀರಾ ಅಂತ ಕೇಳಿದ್ರೆ ಎಷ್ಟು ಅಂತ ಹೇಳೋದಕ್ ಸಾಧ್ಯ? ಎಷ್ಟು ಅಂದ್ರೆ ಹೇಳಕ್ಕಾಗಲ್ಲ ತಾನೆ. ಹಾಗೆ ದೇವ್ರು ಇಷ್ಟೇ ನಂಬ್ತೀವಿ ಅಂತ ಹೇಳೋದಕ್ಕೆ ದೇವ್ರಿಗೂ ನಮ್ಗೂ ವ್ಯಾಪಾರ ವ್ಯವಹಾರ ಇಲ್ವಲ್ಲ. ವಾವ್, ನೈಸ್. ತಾಯಿನೇ ದೇವ್ರು ಅಂತ ನೀವ್ ನಂಬ್ತೀರಾ ಅಲ್ವಾ? ಹೌದು. ಮುಗೀತು ಮತ್ತೆ. ಹಾಗಾದ್ರೆ ಈ ಕಲ್ ದೇವ್ರನ್ನ ಯಾಕೆ ನಂಬಬೇಕು? ಈಗ ತಾಯಿನ ಸೃಷ್ಟಿ ಮಾಡಿರೋರು ಯಾರು? ಯಾರು? ದೇವ್ರೇ ತಾನೆ. ಈ ಭೂಮಿ ಮೇಲೆ ಯಾವುದೇ ಪ್ರಾಣಿ ಪಕ್ಷಿ ಮನುಷ್ಯನ ಉದ್ಭವ ಎಲ್ಲವೂ ಪಾಪ ಪುಣ್ಯಗಳ ಆಧಾರದ ಮೇಲೆ ಜನ್ಮ ತಾಳೋದು, ಜನ್ಮನ ಕಳಿಯೋದು. ಜನನಿ, ನೀವೇನೇ ಹೇಳಿ, ನಾನಂತೂ ನಂಬಲ್ಲ. ಈಗ ನೋಡಿ, ಕೂದಲನ್ನ ದೇವ್ರಿಗೆ ಅಂತ ಕೊಡ್ತಾರೆ. ದೇವ್ರೇನ್ ಕೂದಲನ್ನ ಕೊಡುವಂತ ಭಕ್ತರನ್ ಕೇಳಿದ್ನ ವಿರಾಟ್. ನಂಬಿಕೆಗೂ ಮೂಢನಂಬಿಕೆಗೂ ವ್ಯತ್ಯಾಸ ಇದೆ ಅಲ್ವಾ? ಎರಡೂ ಪದದಲ್ಲೂ ನಂಬಿಕೆ ಅನ್ನೋ ಒಂದು ಸಾಮಾನ್ಯ ಪದ ಇದೆ. ನೋಡಿ, ನಾನ್ ನಿಮ್ಮನ್ನ ನಂಬ್ತೀನಿ. ಆದ್ರೆ ಯಾಕೆ ನಗ್ತಾ ಇದ್ದೀರಾ? ನೀವು ಬಿದ್ದಿರೋದು ಎಲ್ಲಿ, ಯಾರ ಮುಂದೆ ಅಂತ ಸ್ವಲ್ಪ ನೋಡಿ. ನೋಡಿದ್ರ, ನಿಮ್ಮ ಆಲೋಚನೆ ದೇವ್ರ ಕಡೆ ಇಲ್ದೆ ಬೇರೆ ಕಡೆ ಇದ್ದಿದ್ದಕ್ಕೆ. ಮೊದಲು ನನ್ನ ನೋಡೋ ಜಗತ್ತು ನಿಮ್ಮನ್ ನೋಡುತ್ತೆ ಅಂತ ದೇವ್ರು ತೋರಿಸಿರೋದು. ಹೌದು, ಇಡೀ ಜಗತ್ತಿನ ನೋಡ್ತಾ ಇದೆ. ಸರಿ, ಬನ್ನಿ ಹೋಗೋಣ. ದಿನ ಬಂದಿದ್ದೀರಾ. ಹೊರಗಡೆ ಕಲ್ಯಾಣಿನಲ್ಲಿ ನಿಮ್ ಬಿಂಬ ನೋಡಿದ್ರೆ ನಿಮ್ಮ ದೋಷ ಎಲ್ಲ ಪರಿಹಾರ ಆಗತ್ತೆ, ಎಲ್ಲ ಒಳ್ಳೇದಾಗತ್ತೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. Thank you.
ಅರ್ಚಕರ್ಗೆ ಹೇಗೆ ಗೊತ್ತು? ಏನು ನಮ್ಮಿಬ್ಬರಿಗೂ ಮದುವೆ ಆಗಿಲ್ಲ ಅಂತ? ಅಂಕಲ್ ಫೋನ್ ಮಾಡಿ ಹೇಳಿರ್ತಾರೆ ನನ್ನ ಮಗಳ ಜೊತೆಗೆ ಮದುವೆ ಆಗೋ ಹುಡುಗನು ಬರ್ತಾ ಇದ್ದಾನೆ ಅಂತ. ಜನನಿ, ಅಲ್ಲೇ ನೀವ್ ಯಾಮಾರಿರೋದು? ಒಟ್ಗೆ ಇಬ್ರು ಪಕ್ಕದಲ್ಲೂ ನಿಂತಿರ್ಲಿಲ್ಲ, ನಿಮ್ ಕೊರಳಲ್ಲಿ ಮಾಂಗಲ್ಯನೂ ಇರ್ಲಿಲ್ಲ, ಆದ್ರೂ ಒಟ್ಗೆ ಬಂದು ಪೂಜೆ ಮಾಡಿಸಿದೀವಿ ಅಂದ್ರೆ ಅಷ್ಟು ಅಬ್ಸರ್ವ್ ಮಾಡೋ ಅಷ್ಟು ಅವ್ರಿಗೆ ಟೈಮ್ ಇರುತ್ತಾ? ನೀವೇ ಹೇಳಿ. ಏನೇ ಹೇಳಿ, ನಂಬಿಕೆ ಬರೋದು ತುಂಬಾ ಕಷ್ಟ. ಕೆಲವು ಸಲ ಏನಾಗತ್ತೆ ಅಂದ್ರೆ ನಮ್ ಜೀವನದಲ್ಲಿ ನಡೆಯೋ ಕೆಲವು ಘಟನೆಗಳು ಈ ತರ ಮೂಢನಂಬಿಕೆಗಳಿಗೆ ಸೃಷ್ಟಿ ಕೊಡೋ ಹಾಗೆ ಕೋಇನ್ಸಿಡೆನ್ಸ್ಗಳು ಆಗತ್ತೆ, ಆಗ ನಂಬಿಕೆಗಳು ಹೆಚ್ಚಾಗತ್ತೆ. ವಿರಾಟ್, ನಂಬಿಕೆ ಅನ್ನೋದು ನಮ್ಮ ಮನಸ್ಸಿಗೆ ಬಿಟ್ಟಿದ್ದು, ನಂಬುದ್ರೆ ನಂಬಬಹುದು, ಬಿಟ್ರೆ ಬಿಡಬಹುದು. ಆದ್ರೆ ನಾನ್ ನಂಬ್ತೀನಿ. ನಮ್ ಜೀವನದಲ್ಲಿ ನೀವು ನಂಬೋ ಅಂತದೇನಾದ್ರೂ ಆದ್ರೆ ನನಗೆ ಹೇಳಿ, ಆಗ ನಾನು ಹೇಳ್ತೀನಿ. ವಿರಾಟ್, ಅಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಬುಟ್ಟಿ ಅಲ್ಲೇ ಬಿಟ್ಟು ಬಂದೆ, ನಾನು ಹೋಗಿ ತಗೊಂಡ್ ಬರ್ತೀನಿ. ನಾನೇ ಹೋಗಿ ತಗೊಂಡ್ ಬರ್ಲಾ? ಇಲ್ಲ ಇರಿ, ನಾನು ತಗೊಂಡ್ ಬರ್ತೀನಿ. ಈ ಕಲ್ ನಾನ್ ನಾಗರಾವು ಅಂತ ಪೂಜೆ ಮಾಡ್ತಾರೆ, ಅದೇ ನಿಜವಾದ ಹಾವು ಬಂದ್ರೆ ಅದೇ ಕಲ್ ತಗೊಂಡ್ ಹೊಡಿತಾರೆ. ಏನ್ ಜನ ನಾನು. ಅಲ್ಲಿ ನೋಡಿದ್ರ ಆ ಅಮ್ಮನ ಮೇಲೆ ಏನೋ ಬಂದಿತ್ತು, ಅವಳು ಹೇಳಿದ್ದೆಲ್ಲ ನಿಜ ಅಂತ ಇವಾಗ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು, ನಾನ್ ಬೇರೆ ಏನೋ ತಿಳ್ಕೊಂಡ್ಬಿಟ್ಟಿದ್ದೆ. ಗುರುಗಳೇ, ಈ ಕುಂಡಲಿನ ವಿಶೇಷವಾಗಿದೆ. ಸಾಮಾನ್ಯ ಜಾತಕದ ದಿಕ್ಕು, ಗಾಹ, ಗೂಟ ಯಾವುದೂ ಇಲ್ಲ ಇದರಲ್ಲಿ. ಹಾಗಾದ್ರೆ ಈ ಕುಂಡಲಿಯ ಆಧಾರದಲ್ಲಿ ನಿಮ್ಗೆ ಅದೇನು ಅಂತ ನನಗೂ ಹೇಳ್ಬಾರ್ದ ಗುರುಗಳೇ. ಶರ್ಮ, ಯಾವುದೇ ಜಾತಕದ ಕುಂಡಲಿ ನೋಡಿದ್ರೆ ಹುಟ್ಟಿದ ಗಳಿಗೆ, ತಿಥಿ, ವಾರ, ನಕ್ಷತ್ರಗಳು ಇವೆಲ್ಲವನ್ನು ತಾಳೆ ಮಾಡಿ ನೋಡಿದಾಗ ಜನ್ಮ ಸಿದ್ಧ ಸೂತ್ರ ಮಾತ್ರ ಗೊತ್ತಾಗುತ್ತೆ. ಗ್ರಹಗತಿಗಳ ಆಧಾರದ ಮೇರೆಗೆ ಭವಿಷ್ಯ ಹೇಳ್ತಾರೆ, ಅಂದಾಜಿನಲ್ಲಿ ಆಯಸ್ ಹೇಳ್ತಾರೆ, ಆದ್ರೆ ಮರಣದ ರೀತಿ ಮಾತ್ರ ಹೇಳೋದಿಲ್ಲ, ಅದು ಅಂದಾಜು ಮಾತ್ರ. ಆದ್ರೆ ಆಯಸ್ ಹೇಳುವಾಗ ಎಲ್ರೂ ಸಾಮಾನ್ಯವಾಗಿ 60 ವರ್ಷದ ಮೇಲೆ 80 ವರ್ಷದ ಒಳಗಡೆ ಹೇಳ್ತಾರೆ, ಅದು ಮನುಷ್ಯನ ಗುಣಗಳ ಮೇಲೆ ಕೂಡುತ್ತೆ. ಆದ್ರೆ ನಾನು ಕಂಡುಹಿಡಿದು ಸಿದ್ಧಿ ಮಾಡಿರೋ ಈ ಕುಂಡಲಿ ಪ್ರಕಾರ ಜನನಿಯ ಮರಣ ರಹಸ್ಯ ಇದೆ ಶರ್ಬ. ಅವಳು ಹೇಗ್ ಸಾಯ್ತಾಳೆ ಅಂತ ನಿಖರವಾಗಿ ಹೇಳುವಂತ ವಿಶೇಷ ಲೆಕ್ಕಾಚಾರ ಇದೆ. ಇದೇನಾ ಆ ಪುಣ್ಯಕೊಳ? ಇದ್ರಲ್ಲಿ ವಿಶೇಷ ಏನಿದೆ? ಸುಮ್ನೆ ಜನನ ನಂಬಿಸಿ ಅಟ್ರಾಕ್ಟ್ ಮಾಡೋ ತಂತ್ರ ಅಷ್ಟೇ. ವಿರಾಟ್, ಇಲ್ಲೇನ್ ಮಾಡ್ತಿದ್ದೀರಾ? ಅಲ್ಲೇ ಕೂತ್ಕೊಂಡಿರಿ ಅಂತ ಹೇಳದ್ನಲ್ಲ, ಇಲ್ಲ್ಯಾಕ್ ಬಂದ್ರಿ? ಅದು ಕಲ್ಯಾಣಿ ನೋಡೋದಕ್ಕೆ ಚೆನ್ನಾಗಿತ್ತು, ಅದಕ್ಕೆ ಬಂದೆ.